नमस्कार ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನೆಲ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ನಾನು ಸ್ಕ್ವೇರ್ ನೆಕ್ ಗೆ ಯಾವ ರೀತಿ ಪೈಪಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಜಿ ಮೆಥಡ್ ನಲ್ಲಿ ತಿಳಿಸ್ಕೊಡ್ತೀನಿ ಸ್ಕ್ವೇರ್ ನೆಕ್ ಗೆ ಯಾವ ರೀತಿ ಪೈಪಿಂಗ್ ಮಾಡೋದು ಅಂತ ಹಾಗೆ ನಿಮಗೆ ನಾನು ಲಾಸ್ಟ್ ವಿಡಿಯೋಸ್ ನಲ್ಲಿ ರೌಂಡ್ ನೆಕ್ ಗೆ ಯಾವ ರೀತಿ ಪೈಪಿಂಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ನೀವು ಆ ವಿಡಿಯೋಸ್ ನ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ರೌಂಡ್ ನೆಕ್ ಗೆ ಯಾವ ರೀತಿ ನಾವು ಪೈಪಿಂಗ್ ನ ಮಾಡ್ತೀವೋ ಸೇಮ್ ಅದೇ ರೀತಿ ಆ ಮೆಥಡ್ ನ ಫಾಲೋ ಮಾಡಿಬಿಟ್ಟು ಸ್ಕ್ವೇರ್ ನೆಕ್ ಗೆ ಪೈಪಿಂಗ್ ಮಾಡ್ತೀವಿ ಬಟ್ ಒಂದು ಚೇಂಜಸ್ ನ ಮಾಡಬೇಕಾಗುತ್ತೆ ಆ ಚೇಂಜಸ್ ಸ್ಕ್ವೇರ್ ಶೇಪ್ ನಮಗೆ ಎಲ್ಲಿರುತ್ತೋ ಅಲ್ಲಿ ಯಾವ ರೀತಿ ಕ್ಲಾತ್ ನ ನಾವು ಹ್ಯಾಂಡ್ಲಿಂಗ್ ಮಾಡಬೇಕು ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ನಿಮಗೆ ಬ್ಯಾಕ್ ಗ್ರೌಂಡ್ ನೋಡ್ತಾ ಇರಬಹುದು ಹಾಗೆ ವಾಯ್ಸ್ ಕ್ಲಾರಿಟಿ ನೋಡ್ತಾ ಇರಬಹುದು ಇದು ಒಂದ ಸ್ವಲ್ಪ ಆಫೀಷಿಯಲ್ ಆಗಿ ಇರಲಿ ಅಂತ ಚೇಂಜ್ ಮಾಡಿದ್ದೀನಿ ಹಾಗೆ ವಾಯ್ಸ್ ನೀವು ತುಂಬಾ ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಯಾಕೋ ಬರ್ತಿದೆ ಬಟ್ ಅದಾದ ಮೇಲೆ ರೀಸೌಂಡ್ ಬರ್ತಾ ಇದೆ ಮತ್ತೆ ವಾಯ್ಸ್ ಲೋ ಏಂಜ್ ಅಲ್ಲಿ ಕೇಳಿಸ್ತಾ ಇದೆ ಜಾಸ್ತಿ ಕೇಳಿಸ್ತಾ ಇಲ್ಲ ಕಡಿಮೆ ಕೇಳಿಸ್ತಾ ಇದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಕಾಮೆಂಟ್ ಮಾಡಿದ್ದಕ್ಕೆ ಒಂದು ಮೈಕ್ ನ ಬುಕ್ ಮಾಡಿದ್ದೆ ಬಂದಿದೆ ಈಗ ನಾನು ರೆಕಾರ್ಡ್ ಮಾಡ್ತಿದ್ರದು ಅದೇ ಮೈಕ್ ಅಲ್ಲಿ ನೀವು ವಾಯ್ಸ್ ನ ಕೇಳ್ತಾ ಇರಬಹುದು ಎಷ್ಟು ಕ್ಲಿಯರ್ ಆಗಿದೆ ಅಂತ ಹಾಗೆ ಹಿಂದ್ಗಡೆ ಇದು ಹಾಕಿರೋದು ಎಕೋಸ್ಟಿಕ್ಸ್ ಅಂದ್ರೆ ಎಕೋನ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಆದಷ್ಟು ಕಂಟ್ರೋಲ್ ಮಾಡಿಬಿಟ್ಟು ಕ್ಲಿಯರೆನ್ಸ್ ವಾಯ್ಸ್ ಕ್ಲಿಯರೆನ್ಸ್ ಕೊಡೋದಕ್ಕೆ ಟ್ರೈ ಮಾಡುತ್ತೆ ಇದು ಎಕೋಸ್ಟಿಕ್ ಹಿಂದೆ ಇರೋದು ಹಾಗೆ ಇದು ಬ್ಯಾಕ್ ಗ್ರೌಂಡ್ ಗೆ ಬರುತ್ತೆ ಅಂತ ಎರಡಕ್ಕೂ ನಾನು ಡಿಪೆಂಡ್ ಮಾಡಿಬಿಟ್ಟು ಇದನ್ನ ತರಿಸಿದ್ದೀನಿ ಇದು ವಿಡಿಯೋ ನೋಡೋದಕ್ಕೂ ಒಂದು ಸ್ವಲ್ಪ ಆಫೀಷಿಯಲ್ ಆಗಿರುತ್ತೆ ಅಂತ ಈ ಸೆಟಪ್ ನ ಮಾಡಿದ್ದೀನಿ ಹಾಗೆ ವಾಯ್ಸ್ ಯಾವ ರೀತಿ ಇದೆ ಕ್ಲಿಯರ್ ಇದೆಯಾ ಇನ್ನು ಏನಾದರೂ ಡೌಟ್ಸ್ ಇದ್ರೆ ನನಗೆ ವಾಯ್ಸ್ ಬಗ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಆಲ್ಮೋಸ್ಟ್ ಅಲ್ಲಿ ವಾಯ್ಸ್ ತುಂಬಾ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ ನನಗೆ ಹಾಗೆ ನಿಮಗೂ ಅನ್ಸಿದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಟೈಲರಿಂಗ್ ವಿಡಿಯೋಸ್ ಬಗ್ಗೆ ಒಳ್ಳೊಳ್ಳೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಹಾಗೆ ಹೊಸದಾಗಿ ಕಲಿಯೋರಿಗೆ ಯಾವ ರೀತಿ ಅರ್ಥ ಆಗುತ್ತೋ ಆ ರೀತಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ನೀವು ವಿಡಿಯೋಸ್ ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಹಾಗಾಗಿ ನೀವು ಇನ್ನೂ ಹೊಸದಾಗಿ ಟೈಲರಿಂಗ್ ಕೆಲಸನ ಕಲಿತೇ ಇದೀವಿ ಅಂದ್ರೆ ಈ ವಿಡಿಯೋಸ್ ನ ಕಂಪಲ್ಸರಿ ನೋಡಿ ನೋಡಬೇಕು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕೂಡ ಇರುತ್ತೆ ಅದನ್ನ ಆನ್ ಮಾಡ್ಕೊಳ್ಬೇಕು ಅದನ್ನ ಯಾಕೆ ಆನ್ ಮಾಡ್ಕೊಳ್ಬೇಕು ಅಂದ್ರೆ ಯಾವುದೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ರು ಯೂಟ್ಯೂಬ್ ಅನ್ನೋದು ನೋಟಿಫಿಕೇಶನ್ ಕಳಿಸುತ್ತೆ ನಿಮಗೆ ಡೈರೆಕ್ಟ್ ಆಗಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಅನ್ನೋದು ಬರುತ್ತೆ ನೀವು ಆ ವಿಡಿಯೋಸ್ ನ ಬೇಗ ನೋಡಬಹುದಾಗುತ್ತೆ ಅಂತ ತಿಳಿಸಿ ಈಗ ಸ್ಕ್ವೇರ್ ನೆಕ್ ಗೆ ಯಾವ ರೀತಿ ಪೈಪಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಯಾವ ರೀತಿ ಸ್ಕ್ವೇರ್ ನೆಕ್ ಗೆ ಪೈಪಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾನು ಬ್ಲೌಸ್ ನ ಲೈನಿಂಗ್ ಬ್ಲೌಸ್ ನ ತಗೊಂಡಿದ್ದೀನಿ ವಿಥೌಟ್ ಲೈನಿಂಗ್ ಬ್ಲೌಸ್ ಮತ್ತೆ ಲೈನಿಂಗ್ ಬ್ಲೌಸ್ ಎರಡಕ್ಕೂ ಸ್ಕ್ವೇರ್ ನೆಕ್ ಗೆ ಪೈಪಿಂಗ್ ಮಾಡೋದು ಸೇಮ್ ಮೆಥಡ್ ಅನ್ನೋದು ಇರುತ್ತೆ ಹಾಗಾಗಿ ನಾನು ಲೈನಿಂಗ್ ಬ್ಲೌಸ್ ನೇ ತಗೊಂಡಿದ್ದೀನಿ ಯಾಕಂದ್ರೆ ಲೈನಿಂಗ್ ಬ್ಲೌಸ್ ಜಾಸ್ತಿ ಬರುತ್ತೆ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಆ ಉದ್ದೇಶದಿಂದ ನಾನು ಲೈನಿಂಗ್ ಬ್ಲೌಸ್ ನ ತಗೊಂಡಿದ್ದೀನಿ ವಿಥೌಟ್ ಲೈನಿಂಗ್ ಬ್ಲೌಸ್ ಗೂ ಲೈನಿಂಗ್ ಬ್ಲೌಸ್ ಗೂ ಸೇಮ್ ಮೆಥಡ್ ಇರುತ್ತೆ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ನಾನೀಗ ಬ್ಯಾಕ್ ಪಾರ್ಟ್ ತಗೊಂಡಿದ್ದೀನಿ ಬ್ಯಾಕ್ ಪಾರ್ಟ್ ನಾವು ಸ್ಕ್ವೇರ್ ನೆಕ್ ಅಂದ್ರೆ ನಮಗೆ ಈ ಶೇಪ್ ಮಾತ್ರನೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಾನು ಬ್ಯಾಕ್ ಪಾರ್ಟ್ ಒಂದು ತಗೊಂಡಿದ್ದೀನಿ ಲೈನಿಂಗ್ ನ ಕಟ್ ಮಾಡ್ಕೊಂಡಿದ್ದೀನಿ ಮೇನ್ ಕ್ಲಾತ್ ಇದೆ ಕೆಳಗಡೆ ನೋಡಬಹುದು ಈ ನೆಕ್ ನ ಫಸ್ಟ್ ಸ್ಕ್ವೇರ್ ನೆಕ್ ನ ಕಟ್ ಮಾಡಬೇಕು ಸ್ಕ್ವೇರ್ ನೆಕ್ ನ ಕಟ್ ಮಾಡೋದು ಒಂದು ಒಂದು ಟ್ರಿಕ್ಸ್ ಇದೆ ಸಿಂಪಲ್ ಮೆಥಡ್ ಇದೆ ಟ್ರಿಕ್ಸ್ ಅಲ್ಲ ಇದು ಓಕೆನಾ ನಾವು ನೆಕ್ ಬಿಡ್ತು ಇಲ್ಲಿ ಎಷ್ಟು ತಗೊಂಡಿರ್ತೀವೋ ನಿಮಗೆ ಕಾಣಿಸ್ತಿದೆಯಲ್ಲ ಇಲ್ಲಿ ನೆಕ್ ಬಿಡ್ತು ನಾವು ಎಷ್ಟು ತಗೊಂಡಿರ್ತೀವಿ ಈಗ ಎಕ್ಸಾಂಪಲ್ ಆಗಿ ನಾನು ಇದನ್ನ 2.5 ಇಂಚ್ ನೆಕ್ ಬಿಡ್ತನ ತಗೊಂಡಿದ್ದೀನಿ ಇಲ್ಲಿಗೆ ಬಂದಾಗ ನಾವು ಅರ್ಧ ಇಂಚ್ ಮೈನಸ್ ಮಾಡಬೇಕಂದ್ರೆ 2 ಇಂಚ್ ತಗೊಳ್ಬೇಕು ಇಲ್ಲಿ ಈ ಡಿ ಪಾತ್ರ ಕರೆಕ್ಟ್ ಆಗಿ ಬಂದಾಗ 2 ಇಂಚ್ ಅನ್ನೋದು ತಗೊಳ್ಬೇಕು ಯಾಕೆ ಅಂದ್ರೆ ನಾವು ಬ್ಯಾಕ್ ಸೈಡ್ ಎರಡು ಡಾಟ್ ನ ಇಟ್ಕೊಂಡ ನಂತರ ಈ ನೆಕ್ ಅನ್ನೋದು ಈ ರೀತಿ ಅಗಲ ಆಗುತ್ತಲ್ವಾ ಆವಾಗ ನಮಗೆ ಈ ಸ್ಕ್ವೇರ್ ನೆಕ್ ಶೇಪ್ ಅನ್ನೋದು ತುಂಬಾ ನೀಟಾಗಿ ಕಾಣಿಸುತ್ತೆ ಹಾಗಾಗಿ ಒಂದು ಅರ್ಧ ಇಂಚ್ ನಿಮಗೆ ಅರ್ಧ ಇಂಚ್ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಕಾಲು ಇಂಚ್ ಆದರೂ ನೀವು ಮೈನಸ್ ಮಾಡ್ಕೊಳ್ಳಿ ಅಂದ್ರೆ ಈ ಬ್ರಾಡ್ಗೂ ಈ ಬ್ರಾಡ್ಗೂ ಒಂದು ಕಾಲು ಇಂಚ್ ಕಡಿಮೆ ತಗೊಳ್ಳಿ ಕಾಲು ಇಂಚ್ ಕಡಿಮೆ ತಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಈ ಬ್ರಾಡ್ ಅನ್ನೋದು ಜಾಸ್ತಿ ಕಾಣಿಸುತ್ತೆ ಹಾಗಾಗಿ ನಾನು ಒಂದು ಕಾಲು ಇಂಚ್ ಇಲ್ಲ ಅರ್ಧ ಇಂಚ್ ಕಡಿಮೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೀವೇ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಈಗ ಈ ಮಾರ್ಕಿಂಗ್ ನಾನು ಏನು ಮಾಡಿದ್ದೀನಿ ಈ ಮಾರ್ಕಿಂಗ್ ಗೆ ಕಟಿಂಗ್ ಮಾಡ್ಕೊಳ್ತೀನಿ ಫಸ್ಟ್ ಈಗ ಈ ಡೀಪ್ ಗೆ ಕರೆಕ್ಟ್ ಆಗಿ ನಾನು ಸ್ಕ್ವೇರ್ ನೆಕ್ ನ ಕಟ್ ಮಾಡಿದ್ದೀನಿ ಕಟ್ ಮಾಡಿದ ನಂತರ ಫಸ್ಟ್ ಏನು ಮಾಡಬೇಕಂದ್ರೆ ನಾವು ಲೈನಿಂಗ್ ನ ಅಟ್ಯಾಚ್ ಮಾಡ್ಕೊಳ್ಳಬೇಕು ಕರೆಕ್ಟ್ ಆಗಿ ಲೈನಿಂಗ್ ಮೇನ್ ಕ್ಲಾತ್ ಗೆ ನೋಡ್ಕೊಳ್ಳಿ ಎಕ್ಸ್ಟ್ರಾ ಮಾರ್ಜಿನ್ ನೀವು ಬಿಟ್ಟಿರ್ತೀರಾ ಆ ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರಾ ಕರೆಕ್ಟ್ ಆಗಿ ಆ ಕಡೆ ಸೈಡ್ ಮತ್ತೆ ಈ ಕಡೆ ಸೈಡ್ ಎರಡು ಸೈಡ್ ಕರೆಕ್ಟ್ ಆಗಿ ನೋಡ್ಕೊಂಡು ಕಂಪ್ಲೀಟ್ ಆಗಿ ಫಸ್ಟ್ ಲೈನಿಂಗ್ ನ ಅಟ್ಯಾಚ್ ಮಾಡಬೇಕು ಲೈನಿಂಗ್ ಅಟ್ಯಾಚ್ ಮಾಡೋದು ನೋಡಿ ಫಸ್ಟ್ ಈ ಕಡೆ ಸೈಡ್ ಇಂದ ಲೈನಿಂಗ್ ನ ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕು ಹಾಗಾದ್ರೇನೆ ಲೈನಿಂಗ್ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಆಗೋದಿಲ್ಲ
ಈ ಸ್ಕ್ವೇರ್ ನೆಕ್ ಏನಿದೆ ಈ ಸ್ಕ್ವೇರ್ ನೆಕ್ಗೂ ನಾವು ಲೈನಿಂಗ್ನ ಅಟ್ಯಾಚ್ ಮಾಡಬೇಕು ಕಂಪ್ಲೀಟ್ ಫುಲ್ ಬ್ಲೌಸ್ ಲೈನಿಂಗ್ ಏನಿದೆ ಆ ಫುಲ್ ಬ್ಲೌಸ್ ಲೈನಿಂಗ್ನ ಕಂಪ್ಲೀಟಾಗಿ ಅಟ್ಯಾಚ್ ಮಾಡಬೇಕು ಈಗ ನಾನು ಒಂದು ಸ್ವಲ್ಪ ತೋರಿಸಿದ್ದೀನಲ್ವ ಇದೇ ರೀತಿ ನೀವು ಕಂಪ್ಲೀಟಾಗಿ ಲೈನಿಂಗ್ನ ಈ ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ ನಾನು ಇನ್ನು ಮಿಕ್ಕಿದ್ದು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ಈಗ ಲೈನಿಂಗ್ ಅನ್ನೋದು ನಾನು ಕಂಪ್ಲೀಟಾಗಿ ಅಟ್ಯಾಚ್ ಮಾಡಿದ್ದೀನಿ ಅಟ್ಯಾಚ್ ಮಾಡಿದ ನಂತರ ನಮಗೆ ಈ ಮೇನ್ ಕ್ಲಾತ್ ಏನಿರುತ್ತೋ ಈ ಮೇನ್ ಕ್ಲಾತ್ನ ಎಕ್ಸ್ಟ್ರಾ ಮೇನ್ ಕ್ಲಾತ್ ಎಷ್ಟಿರುತ್ತೋ ಅಷ್ಟು ಎಕ್ಸ್ಟ್ರಾ ಮೇನ್ ಕ್ಲಾತ್ನ ನಾವು ಕಟ್ ಮಾಡಬೇಕು ನೋಡಿ ಈ ರೀತಿ ಲೈನಿಂಗ್ ನಾವು ರೆಡಿ ಕಟ್ ಮಾಡಿರ್ತೀವಲ್ವಾ ಆ ರೆಡಿಗೆ ಎಕ್ಸ್ಟ್ರಾ ಮೇನ್ ಕ್ಲಾತ್ ಏನಿರುತ್ತೋ ಅದೆಲ್ಲ ಕಂಪ್ಲೀಟಾಗಿ ಕಟ್ ಮಾಡಬೇಕು ಈ ಕಡೆ ಸೈಡು ಈ ಕಡೆ ಸೈಡು ಮತ್ತು ಈ ನೆಕ್ಕು ಕಂಪ್ಲೀಟ್ ಫುಲ್ ಎಕ್ಸ್ಟ್ರಾ ಏನಿರುತ್ತೋ ಕಂಪ್ಲೀಟ್ ಎಲ್ಲ ಕಟ್ ಮಾಡಬೇಕು ಈಗ ನಿಮಗೆ ತೋರಿಸಿದ್ದೀನಲ್ವ ನಾನು ನೆಕ್ಸ್ಟು ಇದನ್ನೆಲ್ಲ ಕಂಪ್ಲೀಟಾಗಿ ಕಟ್ ಮಾಡ್ಕೊಳ್ತೀನಿ ಈಗ ಕಂಪ್ಲೀಟಾಗಿ ನಾನು ಲೈನಿಂಗು ಎಷ್ಟು ನಾವು ಕಟ್ಟಿಂಗ್ ಮಾಡಿರ್ತೀವೋ ಅಷ್ಟಕ್ಕೆ ಮೇನ್ ಕ್ಲಾತು ಎಕ್ಸ್ಟ್ರಾ ಎಷ್ಟಿದೆ ಅಷ್ಟನ್ನು ಕಟ್ ಮಾಡಿದ್ದೀನಿ ಇದು ನಾವು ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು ಇದಾದ ನಂತರ ನಾನು ನಿಮಗೆ ಪೈಪಿಂಗ್ ಕಾಣಲಿ ಅಂತ ಹೇಳಿಬಿಟ್ಟು ಈ ಪಿಂಕ್ ಕಲರ್ಗೆ ನಾನು ಈ ಗ್ರೀನ್ ಕಲರ್ ಆಪೋಸಿಟ್ನ ತೊಗೊಂಡಿದ್ದೀನಿ ಕಲರ್ನ ಇದಕ್ಕೆ ಏನು ಮಾಡಬೇಕಂದ್ರೆ ಇದು ಸೇಮ್ ನಾವು ರೌಂಡ್ ನೆಕ್ಗೆ ಯಾವ ರೀತಿ ಪೈಪಿಂಗ್ ಮಾಡ್ತೀವೋ ಇದಕ್ಕೂ ಸೇಮ್ ಆ ರೀತಿಯೇ ಬರುತ್ತೆ ಬಟ್ ಒಂದು ಚೇಂಜಸ್ ಏನಿರುತ್ತೆ ಅಂದರೆ ನಾವು ಸ್ಕ್ವೇರ್ ಶೇಪಲ್ಲಿ ಯಾವ ಮೆಥಡ್ನ ಫಾಲೋ ಮಾಡಬೇಕು ಅನ್ನೋದು ಮಾತ್ರ ಚೇಂಜಸ್ ಇರುತ್ತೆ ಅದನ್ನು ತಿಳಿಸ್ಕೊಡ್ತೀನಿ ಈ ಕ್ಲಾತ್ನ ನಾವು ಪೈಪಿಂಗ್ ಮಾಡೋಕ್ಕೆ ತಗೊಳ್ಳೋಂಥ ಕ್ಲಾತ್ನ ಸಾಧ್ಯವಾದಷ್ಟು ನೋಡಿ ಈ ರೀತಿ ಎಕ್ಸ್ಪೆಂಡ್ ಮಾಡಿ ಅಂದರೆ ಈ ರೀತಿ ಎಳೆದು ನೋಡಿ ಕ್ರಾಸ್ ಇರಬೇಕು ಕ್ರಾಸ್ ಇದ್ರೇ ನಮಗೆ ಪೈಪಿಂಗ್ ಅನ್ನೋದು ತುಂಬ ನೀಟಾಗಿ ಟರ್ನಿಂಗ್ ಅನ್ನೋದಾಗುತ್ತೆ ನಿಮಗೆ ಇದು 1.5 inch ಇಲ್ಲಾಂದರೆ 1.5 inch ಅಗಲ ಈ ಪೀಸ್ನ ತೊಗೊಳ್ಳಿ ಹೊಸದಾಗಿ ಕಲಿಯೋರಿಗೆ ನೀವು 1.5 inch ಅಗಲನೇ ತೊಗೊಳ್ಳಿ 1.5 inch ಅಗಲ ತೊಗೊಂಡ್ರೆ ನಿಮಗೆ ಕ್ಲಾತ್ ಬೇಕಾದರೆ ಎಕ್ಸ್ಟ್ರಾ ನೀವು ಕಟ್ ಮಾಡ್ಕೊಳ್ಬೋದು ಈ ರೀತಿ 1.5 inch ಅಗಲ ಇರುವಂಥ ಕ್ಲಾತ್ನ ಕ್ರಾಸ್ ಎಳೆದು ನೋಡಬೇಕು ನೀವು ಕ್ರಾಸ್ ಎಳೆದು ನೋಡಿ ತೊಗೊಳ್ಬೇಕು ಹಾಗೆ ನಮಗೆ ಏಕ ಒಂದೇ ಪೀಸ್ ಸಿಕ್ಕಿದ್ರೆ ಓಕೆ ಸಿಕ್ಕಿಲ್ಲ ಅಂದರೆ ನಾವೇನು ಮಾಡಬೇಕು ನೋಡಿ ಈ ರೀತಿ ಕ್ರಾಸ್ ಇರುತ್ತಲ್ಲ ಮತ್ತು ಈ ಕಡೆ ಕ್ರಾಸ್ ಕ್ರಾಸಾಗಿ ಜಾಯಿಂಟ್ ಅನ್ನೋದು ಕ್ರಾಸಾಗಿ ಹಾಕಬೇಕು ಜಾಯಿಂಟ್ ಅನ್ನೋದು ಕ್ರಾಸಾಗಿ ಹಾಕಿದ್ರೇ ನಮಗೆ ಸ್ಟಿಚ್ ಅನ್ನೋದು ಕಾಣಿಸೋದಿಲ್ಲ ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ನಾವು ಈ ಟೈಲರಿಂಗ್ ಕೆಲಸನ ಯಾವಾಗಲೇ ಮಾಡಿದ್ರು ಮಾಡಬೇಕು ಜಾಯಿಂಟ್ ಹಾಕಬೇಕು ಅಂದರೆ ಈ ಕೆಲಸ ಮಾಡಬೇಕಾದ್ರೆ ಜಾಯಿಂಟ್ಸ್ನ ಯಾವಾಗಲೂ ಕ್ರಾಸಾಗೆ ಹಾಕಬೇಕು ಕ್ರಾಸಾಗಿ ಹಾಕಿ ಎರಡನ್ನ ಆ ಕಡೆ ಸೈಡು ಈ ಕಡೆ ಸೈಡು ಡಿವೈಡ್ ಮಾಡಬೇಕು ಈ ರೀತಿ ಆ ಕಡೆ ಈ ಕಡೆ ಸೈಡು ಈ ರೀತಿ ಡಿವೈಡ್ ಮಾಡಬೇಕು ಈ ರೀತಿ ಡಿವೈಡ್ ಮಾಡಿದರೆ ಸ್ಟಿಚ್ ಅನ್ನೋದು ಕಾಣಿಸೋದಿಲ್ಲ ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದೆಲ್ಲ ಕಂಪ್ಲೀಟ್ ಆದ ನಂತರ ಸಿಂಪಲ್ಲಾಗಿ ಫಸ್ಟು ಫ್ರಂಟ್ ಬ್ಯಾಕು ನೀವು ಅಟ್ಯಾಚ್ ಮಾಡಿಕೊಂಡ್ರೆ ಫ್ರಂಟು ಬ್ಯಾಕು ನೀವು ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಂಡು ಒಂದೇ ಸರಿ ಬೇಕಾದರೂ ನೀವು ಪೈಪಿಂಗ್ ಅನ್ನೋದು ಮಾಡ್ಬೋದು ನಿಮಗೆ ಟರ್ನಿಂಗ್ ಜಾಗದಲ್ಲಿ ಮಾತ್ರ ಅಂದರೆ ಸ್ಕ್ವಯರ್ ಜಾಗದಲ್ಲಿ ಮಾತ್ರ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಬ್ಯಾಕ್ ಸೈಡ್ ಪಾರ್ಟ್ನ ಮಾತ್ರ ತೋರಿಸ್ತಾ ಇದ್ದೀನಿ ಈಗ ಈ ಲೈನಿಂಗು ನೋಡಿ ಈ ಮೇನ್ ಕ್ಲಾತು ಸೀದಾ ಇರಬೇಕು ಇದು ಮೇಲ್ಗಡೆ ಸೀದಾ ಇರಬೇಕು ಲೈನಿಂಗು ಒಳಗಡೆ ಇರಬೇಕು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಹಾಗೆ ಈ ಪೀಸು ಕ್ರಾಸ್ ಪೀಸೇ ಆಗಿರಬೇಕು ಸ್ಟ್ರೈಟ್ ಪೀಸ್ ತೊಗೊಂಡ್ರೆ ನಿಮಗೆ ಪೈಪಿಂಗ್ ಬರೋದಿಲ್ಲ ಈ ಪೀಸ್ನ ಈ ರೀತಿ ಎಳ್ಕೊಂಡು ಈ ವಿಡ್ತು ಅಂದರೆ ಈ ಅಗಲ ಇಲ್ಲಿಂದ ಇಲ್ಲಿಗೆ 1.5 inch ಇಷ್ಟು ಮಾರ್ಜಿನ್ನ ತೊಗೊಳ್ಬೇಕು ಮಾರ್ಕ್ ಮಾಡಿ ತೋರಿಸ್ತೀನಿ ಇಷ್ಟಿರಬೇಕು ಮಾರ್ಜಿನ್ ಅಷ್ಟೇ ಇಷ್ಟು ಮಾರ್ಜಿನ್ಗೆ ನಾವು ಸ್ಟಿಚ್ನ ಹಾಕಬೇಕು ನಿಮಗಿನ್ನೂ ಒಂದು ಈಸಿ ಮೆಥಡ್ ಹೇಳಬೇಕಂದ್ರೆ ಈ ಕಡೆ ಸೈಡ್ ಗೋಡ ಇದೆಯಲ್ವ ಈ ಸಿಂಗಲ್ಲು ಇದು ಕರೆಕ್ಟಾಗಿ ಇದಕ್ಕೆ ಎಡ್ಜ್ಗೆ ಇರಲಿ ಓಕೆನಾ ಅಷ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ಕಂಪ್ಲೀಟಾಗಿ ಸ್ಟಿಚ್ನ ಮಾಡ್ಕೊಳ್ಳಿ ಈಗ ಇಂಪಾರ್ಟೆಂಟ್ ಆಗಿರೋದು ನಮಗೆ ಈ ಸ್ಕ್ವೇರ್ ಜಾಗದಲ್ಲಿ ಆಗಿರೋದ್ರಿಂದ ಈ ಸ್ಕ್ವೇರ್ ಜಾಗದಲ್ಲಿ ಏನು ಮಾಡಬೇಕು ಅಂದರೆ ಈ ಪೈಪಿಂಗ್ ಕ್ಲಾತ್ ಏನಿದೆಯೋ ಈ ಪೈಪಿಂಗ್ ಕ್ಲಾತ್ನ ನೀಟಾಗಿ ಇಟ್ಟುಕೊಂಡು ನಮಗೆ ಈ ಮಾರ್ಜಿನ್ನು ನಿಮಗೆ ಈ ಮಾರ್ಜಿನ್ ತೊಗೊಂಡಿದ್ವಲ್ಲ ಅಷ್ಟು ಮಾರ್ಜಿನ್ನ ಮುಂದಕ್ಕೆ ಬಂದ ನಂತರ ಏನು ಮಾಡಬೇಕಂದ್ರೆ ಇಲ್ಲೇ ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಈ ಪೈಪಿಂಗ್ ಕ್ಲಾತ್ನ ಕ್ರಾಸ್ ಆಗಿರೋದ್ರಿಂದ ಈ ರೀತಿ ಎಳ್ಕೊಳ್ಬೇಕು ಎಳ್ಕೊಂಡ ನಂತರ ಕೆಳಗಡೆ ನೋಡಿ ಈ ಕ್ಲಾತು ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಬೇಕು ಸ್ಟ್ರೈಟ್ ಮಾಡಿಕೊಂಡು ಈ ಕಡೆ ಇದು ಕ್ಲಾತ್ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಬೇಕು ಸ್ಟ್ರೈಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ನ ಮಾಡಬೇಕು ನಿಮಗೆ ಆ ಕಡೆ ಸೈಡ್ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇಲ್ಲಿ ತಿಳಿಸ್ತೀನಿ ಈ ರೀತಿ ಸ್ಟಿಚ್ ಮಾಡಿ ನೀಡ್ಲನ್ನ ಒಳಗಡೆ ಇಡಬೇಕು ಕ್ಲಾತ್ ಒಳಗಡೆನೆ ಇರಬೇಕು ನೀಡ್ಲ್ ಅನ್ನೋದು ಈ ಕ್ಲಾತ್ನ ಅಂದರೆ ಪೈಪಿಂಗ್ ಕ್ಲಾತ್ನ ಫಸ್ಟು ಈ ರೀತಿ ಎಳ್ಕೊಳ್ಬೇಕು ಎಳ್ಕೊಂಡ ನಂತರ ಈ ಕ್ಲಾತ್ನ ಈ ರೀತಿ ಸ್ಟ್ರೈಟ್ ಮಾಡಬೇಕು ಹಿಂದ್ಗಡೆ ತಳ್ಳಬೇಕು ಈ ರೀತಿ ತಳ್ಳಿ ಕರೆಕ್ಟಾಗಿ ಕ್ಲಾತ್ನ ಸ್ಟ್ರೈಟ್ ಮಾಡ್ಕೊಳ್ಬೇಕು ಸ್ಟ್ರೈಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ನ ಮಾಡಬೇಕು ಅದು ನಾವು ಸ್ಕ್ವೇರ್ ಶೇಪಲ್ಲಿ ಟರ್ನ್ ಕ್ಲಾತ್ನ ಪೈಪಿಂಗ್ ಕ್ಲಾತ್ನ ಟರ್ನ್ ಮಾಡಿಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳೋ ಮೆಥಡ್ಡು ಅದೇ ನಮಗೆ ಮುಂದೆ ಪೈಪಿಂಗ್ ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ ಸ್ಕ್ವೇರ್ ಶೇಪ್ ಅನ್ನೋದು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ
ಹಾಗೆ ಕಂಪ್ಲೀಟ್ ಆಗಿ ಅಟ್ಯಾಚ್ ಮಾಡಿದ ನಂತರ ಈಗ ಈ ಸ್ಕ್ವೇರ್ ಜಾಗದಲ್ಲಿ ನೀವು ಈ ಸ್ಕ್ವೇರ್ನ ತಗೊಂಡಿದ್ದೀರಲ್ವಾ ಈ ಸ್ಕ್ವೇರ್ ಜಾಗದಲ್ಲಿ ನಾವು ಕರೆಕ್ಟ್ ಆಗಿ ಸ್ಕ್ವೇರ್ ಎಲ್ಲಿದೆಯೋ ನೋಡ್ಕೊಂಡು ಅಲ್ಲಿ ಕರೆಕ್ಟ್ ಆಗಿ ಈ ರೀತಿ ಮೂಲೆನ ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳಬೇಕು ನೀಟ್ ಆಗಿ ಹಾಗೆ ಈ ಕಡೆ ಸೈಡನ್ನು ಅಷ್ಟೇ ಎರಡು ಸೈಡು ನಾವು ಮೂಲೆ ಕರೆಕ್ಟ್ ಆಗಿ ನೋಡ್ಕೊಳ್ಳಬೇಕು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಬೇಕು ಈ ರೀತಿ ಕಟ್ ಮಾಡ್ಕೊಂಡ ನಂತರ ಆಸ್ ಇಟ್ ಇಸ್ ನೀವು ಏನು ಮಾರ್ಜಿನ್ ತಗೊಂಡಿದ್ದೀರೋ ಇದೇ ಮಾರ್ಜಿನ್ಗೆ ನಾನು ರೌಂಡ್ ನೆಕ್ಗೆ ಪೈಪಿಂಗ್ ಮಾಡಬೇಕಾದ್ರೆ ತಿಳಿಸ್ಕೊಟ್ಟಿದ್ನಲ್ವ ಅದೇ ರೀತಿಯೇ ಸ್ಟಿಚ್ನ ಮಾಡಬೇಕು ಕಂಪ್ಲೀಟಾಗಿ ನೀವು ಆ ರೌಂಡ್ ನೆಕ್ ಪೈಪಿಂಗ್ನ ನೋಡಿಲ್ಲ ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಆ ವಿಡಿಯೋ ಲಿಂಕ್ನ ಪೈಪಿಂಗ್ ಮಾಡೋದು ಆ ವಿಡಿಯೋನ ನೋಡಿ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುತ್ತೆ ಹಾಗೆ ಈಗ ಇದು ಸ್ಕ್ವೇರ್ ಜಾಗ ಓಕೆನಾ ಇಲ್ಲಿ ಟರ್ನ್ ಆಗಿರೋಂಥ ಸ್ಕ್ವೇರ್ ಜಾಗ ಇಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಫಸ್ಟ್ ಫೋಲ್ಡಿಂಗ್ನ ಮಾಡಿಕೊಂಡು ಹಾಗೆ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಬೇಕು ಇದೇ ಟರ್ನಿಂಗ್ ಜಾಗ ನಮಗೆ ನೋಡ್ತಾ ಇರ್ಬೋದು ಇಲ್ಲಿ ಸ್ಟ್ರೈಟ್ ಮಾಡ್ಕೊಳ್ಬೇಕು ಸ್ಟ್ರೈಟ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ನ ಮಾಡಬೇಕು ಈ ಕಡೆ ಸೈಡು ಅಷ್ಟೇ ಇದು ಸ್ಕ್ವೇರ್ ನಮಗೆ ಇದು ಸ್ಕ್ವೇರ್ ಜಾಗ ಓಕೆನಾ ಇಲ್ಲಿ ಕೂಡ ನಾವು ಸ್ಟ್ರೈಟಾಗಿ ಈ ರೀತಿ ಸ್ಟಿಚ್ನ ಮಾಡಬೇಕು ಹಾಗೆ ಇನ್ನು ಮಿಕ್ಕಿರೋ ಕ್ಲಾತ್ ಏನಿರುತ್ತೋ ಅದನ್ನೆಲ್ಲ ಕಂಪ್ಲೀಟಾಗಿ ನಾವು ನೆಕ್ ಶೋಲ್ಡರ್ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಒಂದೇ ಮಾರ್ಜಿನ್ಗೆ ನಾವು ಫೋಲ್ಡಿಂಗ್ನ ಮಾಡ್ಕೊಳ್ತಾ ಎಕ್ಸ್ಟ್ರಾ ಮುಂದ್ಗಡೆ ಇರೋ ಕ್ಲಾತ್ನ ಈ ರೀತಿ ಕಟ್ ಮಾಡಬೇಕು ಇದು ನಮಗೆ ನೆಕ್ಸ್ಟ್ ಸ್ಟೆಪ್ಪು ಇದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈಗ ಈ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ವ ಈ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಬೇಕು ಈ ಎಕ್ಸ್ಟ್ರಾ ಕ್ಲಾತ್ನ ಎಲ್ಲಿಗೆ ಕಟ್ ಮಾಡಬೇಕಂದ್ರೆ ಈ ಹೊಲಿಗೆ ಹಾಕಿರ್ತೀವಲ್ವ ನಾವು ಈ ಕಡೆ ಸೈಡ್ ಈಗ ಇದ್ರ ಮೇಲ್ಗಡೆ ಹೊಲಿಗೆ ಹಾಕಿದ್ವಲ್ವ ಈ ಹೊಲಿಗೆ ಪಕ್ಕದಲ್ಲೇ ಈ ಎಕ್ಸ್ಟ್ರಾ ಮಾರ್ಜಿನ್ ಇರೋದನ್ನು ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಬೇಕು ಮೇನ್ ಕ್ಲಾತು ತುಂಬ ಹುಷಾರಾಗಿ ಇರಿ ಮೇನ್ ಕ್ಲಾತ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ನೀಟಾಗಿ ಹುಷಾರಾಗಿ ಕಟ್ ಮಾಡಬೇಕು ಇಲ್ಲಾಂದರೆ ಮೇನ್ ಕ್ಲಾತ್ ಕಟ್ ಆಗುತ್ತೆ ಮೇನ್ ಕ್ಲಾತ್ ಕಟ್ ಆದರೆ ಮತ್ತೆ ತುಂಬಾ ಪ್ರಾಬ್ಲಮ್ ಅನ್ನೋದು ಫೇಸ್ ಮಾಡಬೇಕಾಗತ್ತೆ ನೀವು ಈ ರೀತಿ ಕಂಪ್ಲೀಟ್ ಆದ ನಂತರ ಆ್ಯಸ್ ಇಟ್ ಈಸ್ ನೀವು ಇದನ್ನು ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಬೇಕು ಈ ರೀತಿ ಫಸ್ಟೇ ಫೋಲ್ಡಿಂಗ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟು ದಪ್ಪ ನಿಮಗೆ ಪೈಪಿಂಗ್ ಬೇಕು ಅಂತ ನಿಮಗೆ ಅನಿಸುತ್ತೋ ಅಷ್ಟಕ್ಕೆ ನೀವು ನೀಟಾಗಿ ಫೋಲ್ಡಿಂಗ್ನ ಮಾಡಬೇಕು ಪೈಪಿಂಗು ನೀವು ಈ ಫೋಲ್ಡಿಂಗ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪೈಪಿಂಗ್ ನಿಮಗೆ ಎಷ್ಟು ದಪ್ಪ ಬೇಕು ಅನ್ನೋದು ನೀಟಾಗಿ ಈ ರೀತಿ ಫೋಲ್ಡಿಂಗ್ನ ಮಾಡಿಕೊಂಡು ಸ್ಟಿಚ್ನ ಮಾಡಬೇಕು ಈ ಹೊಲಿಗೆ ಅನ್ನೋದು ಈ ಗ್ರೀನ್ ಕಲರ್ ಪಕ್ಕದಲ್ಲೇ ಬರಬೇಕು ಹೊಲಿಗೆ ಅನ್ನೋದು ಈ ಮೇನ್ ಕ್ಲಾತ್ ಮೇಲೆ ಬರಬೇಕು ಪೈಪಿಂಗ್ ಮೇಲೆ ಬರಬಾರ್ದು ಯಾವುದೇ ಕಾರಣಕ್ಕೂ ಪೈಪಿಂಗ್ ಮೇಲೆ ಈ ಹೊಲಿಗೆ ಅನ್ನೋದು ಬರಬಾರ್ದು ಮೇನ್ ಕ್ಲಾತ್ ಮೇಲೆ ಬರಬೇಕು ಪೈಪಿಂಗ್ ಹೊಲಿಗೆ ಅನ್ನೋದು ಅದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ ಒಂದೇ ಮಾರ್ಜಿನ್ನಲ್ಲಿ ಒಂದೇ ನೀಟಾಗಿ ಸ್ಟಿಚ್ನ ಮಾಡಬೇಕು ಅದನ್ನು ನೆನಪಿನಲ್ಲಿಟ್ಕೊಳ್ಳಿ ಈಗ ನಾವು ಈ ಸ್ಕ್ವೇರ್ ಶೇಪ್ ಹತ್ರ ಬಂದಿದ್ದೀವಿ ಈ ಸ್ಕ್ವೇರ್ ಶೇಪ್ ಹತ್ರ ನಮಗೆ ಪರ್ಫೆಕ್ಟಾಗಿ ಬರಬೇಕಂದ್ರೆ ನೋಡಿ ಇದಕ್ಕೂ ಸೇಮ್ ಟ್ರಿಕ್ಸ್ ನಾವು ಪೈಪಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡಬೇಕಾದ್ರೆ ಯಾವ ರೀತಿ ಸ್ಟ್ರೈಟಾಗಿ ಹೊಲಿಗೆನ ಹಾಕ್ಕೊಂಡ್ವೋ ಸೇಮ್ ಅದೇ ರೀತಿಯೇ ಸ್ಟ್ರೈಟಾಗಿ ಹೊಲಿಗೆನ ಹಾಕಬೇಕು ನಮಗೆ ಇಲ್ಲಿ ಇರುವಂಥ ಟ್ರಿಕ್ಸ್ ಅದೊಂದೇ ಈ ರೀತಿ ಕ್ಲಾತ್ನ ಫೋಲ್ಡಿಂಗ್ ಮಾಡ್ಕೊಳ್ಳಿ ನೀಟಾಗಿ ಪೈಪಿಂಗ್ಗೆ ಹಾಗೆ ಪೈಪಿಂಗು ಎಷ್ಟು ದಪ್ಪ ಕರೆಕ್ಟಾಗಿ ಬಂದಿದೆಯೋ ನೋಡ್ಕೊಳ್ಳಿ ನೋಡ್ಕೊಂಡ ನಂತರ ಸ್ಟ್ರೈಟಾಗಿ ಆ ಟರ್ನಿಂಗ್ ಜಾಗನ ನಾವು ಸ್ಟ್ರೈಟಾಗಿ ತಗೊಳ್ಬೇಕು ಸ್ಟ್ರೈಟಾಗಿ ತಗೊಂಡು ಹೊಲಿಗೆ ಹಾಕಬೇಕು ಅದು ಅದಾದ ನಂತರ ನಮಗೆ ಲಾಸ್ಟಲ್ಲಿ ಅದಾಗದೇ ಟರ್ನ್ ಅನ್ನೋದು ಆಗುತ್ತೆ ನಿಮಗೆ ತೋರಿಸ್ತೀನಿ ಫೋಲ್ಡಿಂಗ್ ಅನ್ನೋದು ತುಂಬ ನೀಟಾಗಿ ಮಾಡಬೇಕು ನಾವು ಫೋಲ್ಡಿಂಗ್ ಯಾವ ರೀತಿ ಫೋಲ್ಡಿಂಗ್ ಮಾಡ್ತೀವೋ ಪೈಪಿಂಗ್ ಅನ್ನೋದು ಆ ರೀತಿ ಇರುತ್ತೆ ನೋಡಿ ಈಗ ಇದು ಸ್ಕ್ವೇರ್ ಶೇಪು ಓಕೆನಾ ಈ ಸ್ಕ್ವೇರ್ ಶೇಪ್ನ ಈ ರೀತಿ ಕ್ಲಾತ್ನ ನೀಟಾಗಿ ಒಳಗಡೆ ಫೋಲ್ಡಿಂಗ್ನ ಮಾಡಿಕೊಂಡು ಈ ಮೇನ್ ಕ್ಲಾತ್ನ ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ ಎಳ್ಕೊಂಡು ಸ್ಟ್ರೈಟಾಗಿ ಇಟ್ಕೊಳ್ಳಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಸ್ಟಿಚ್ನ ಮಾಡಬೇಕು ಈಗ ನಿಮಗೆ ಈ ಜಾಗದಲ್ಲಿ ಈ ರೀತಿ ಟರ್ನ್ ಮಾಡಿದಾಗ ಇದು ನಿಮಗೆ ಕಾಣಿಸ್ತು ಇದು ನೋಡಿ ಸ್ಕ್ವೇರ್ ಶೇಪ್ ಇದು ಇಲ್ಲಿ ತುಂಬ ನೀಟಾಗಿ ಬರುತ್ತೆ ಇನ್ನು ಸ್ವಲ್ಪ ಈ ಪೈಪಿಂಗ್ ಇದೆಯಲ್ಲ ಇದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಈಗ
ಈಗ ನಾನು ಕಂಪ್ಲೀಟ್ ಅನ್ನೋದು ಮಾಡಿದ್ದೀನಿ ಈಗ ನಿಮ್ಮ ಕಣ್ಣೆದುರಿಗೆ ನೋಡ್ತಾ ಇರಬಹುದು ನೀವು ಈ ಸ್ಕ್ವೇರ್ ಜಾಗದಲ್ಲಿ ಈ ಪೈಪಿಂಗ್ ಅನ್ನೋದು ಅದಕ್ಕದೇ ಅದಾಗದೇ ನೀಟಾಗಿ ಸ್ಕ್ವೇರ್ ಶೇಪ್ ಅನ್ನೋದು ಬಂದಿದೆ ಈಗ ಏನು ಮಾಡಬೇಕು ಅಂದ್ರೆ ಇನ್ನೊಂದು ಟ್ರಿಕ್ಸ್ ಇದೆ ತಿಳಿಸ್ಕೊಡ್ತೀನಿ ಈ ರೀತಿ ನಾವು ಪೈಪಿಂಗ್ ಮಾಡಿದಾಗ ಕೆಲವು ಕ್ಲಾತ್ ದಪ್ಪ ಇರುತ್ತೆ ದಪ್ಪ ಇದ್ದಾಗ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ಟೆಂಪರ್ ಇರುತ್ತೆ ಅಂದ್ರೆ ಈ ರೀತಿ ಬೆಂಡ್ ಆಗೋದಿಲ್ಲ ಶೇಪ್ ಹಾಗೆ ನೀವು ಈ ಕಡೆ ಸೈಡ್ ಕಟ್ ಮಾಡಕ್ಕೆ ಹೋಗಬೇಡಿ ಈ ಕಡೆ ಸೈಡ್ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಈ ಕಚ್ಚ ಅನ್ನೋದು ಹೊರಗಡೆ ಬರುತ್ತೆ ಕಚ್ಚ ಅನ್ನೋದು ಹೊರಗಡೆ ಬಂದು ಔಟ್ ಸೈಡ್ ಅಂದ್ರೆ ಈ ಕಡೆ ಸೈಡ್ ನಮಗೆ ಕಾಣಿಸೋ ಚಾನ್ಸಸ್ ತುಂಬಾನೇ ಇದಾವೆ ಹಾಗಾಗಿ ಮಾರ್ಜಿನ್ ನಾವು ಫಸ್ಟ್ ಫೋಲ್ಡಿಂಗ್ ಮಾಡಬೇಕಾದ್ರೆ ಕಡಿಮೆ ಮಾರ್ಜಿನ್ ನ ಫೋಲ್ಡಿಂಗ್ ಮಾಡಿ ನಾವು ಈ ರೀತಿ ಪೈಪಿಂಗ್ ಮಾಡಿದ್ರೆ ಈ ಕಡೆ ಸೈಡ್ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದನ್ನ ಏನು ಮಾಡಬೇಕಂದ್ರೆ ಈ ರೀತಿ ಫೋಲ್ಡ್ ಮಾಡಿ ಮಾಡಿದ ನಂತರ ಸಿಜರ್ ಅಲ್ಲಿ ಆಗಿರಬಹುದು ಇಲ್ಲ ಅಂದ್ರೆ ನೀವು ಸ್ಕ್ರೂ ಡ್ರೈವರ್ ತಗೊಂಡು ಈ ರೀತಿ ಮಾಡಿ ಈ ರೀತಿ ಒಡೆದ್ರೆ ನಮಗೆ ಏನಾಗುತ್ತೆ ಅಂದ್ರೆ ಹೊಸ ಕ್ಲಾತ್ ಆಗಿರೋದ್ರಿಂದ ಟೆಂಪರ್ ಇರುತ್ತೆ ಒಂದು ಸ್ವಲ್ಪ ಈ ರೀತಿ ನಾವು ಸಿಜರ್ ಇಂದ ಇಲ್ಲ ಸ್ಕ್ರೂ ಡ್ರೈವರ್ ಇಂದ ಒಡೆದ್ರೆ ಅದು ನೀಟಾಗಿ ಸ್ಮೂತ್ ಆಗುತ್ತೆ ಸ್ಮೂತ್ ಆದಾಗ ನಮಗೆ ಈ ಸ್ಕ್ವೇರ್ ಶೇಪ್ ಅನ್ನೋದು ಹಾಗೆ ನೀಟಾಗಿ ಇರುತ್ತೆ ಈಗ ನಿಮಗೆ ಕಾಣಿಸ್ತಾ ಇರಬಹುದು ಈ ಸ್ಕ್ವೇರ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿ ನಾವು ಸ್ಕ್ವೇರ್ ಶೇಪ್ಗೆ ಪೈಪಿಂಗ್ ಮಾಡೋದು ಇದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದು ಕ್ಲಿಯರ್ ಕಟ್ ಆಗಿ ನಾನು ಸ್ಕ್ವೇರ್ ನೆಕ್ಕಿಗೆ ಯಾವ ರೀತಿ ಪೈಪಿಂಗ್ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೀನಿ ಪ್ಲೈನ್ ಬ್ಲೌಸ್ಗೂ ಇದೇ ಮೆಥಡೇ ಅಪ್ಲೈ ಆಗುತ್ತೆ ಇನ್ಯಾವ ಮೆಥಡ್ ಅಪ್ಲೈ ಆಗಲ್ಲ ಪ್ಲೈನ್ ಬ್ಲೌಸ್ಗೂ ನೀವು ಇದೇ ರೀತಿ ಈಸಿಯಾಗಿ ಪೈಪಿಂಗ್ನ ಮಾಡ್ಬೋದು ಸ್ಕ್ವೇರ್ ನೆಕ್ಕಿಗೆ ಅಂತ ತಿಳಿಸ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ ಯಾಕಂದರೆ ಇಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ತಿಳಿಸ್ತೀನಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು